ಕನಿಷ್ಠ ಮುಂದೆ ನಿಂತು ಮುನ್ನಡೆಸಿ. ಧೋನಿಗೆ ಗಂಭೀರ್ ಕ್ಲಾಸ್. ಐಪಿಎಲ್ 2020 ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂದ್ಯದಲ್ಲಿ ಧೋನಿ ತಮ್ಮ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಹಿಂಬಡ್ತಿ ಪಡೆದ ಬಗ್ಗೆ ಟೀಂ ಇಂಡಿಯಾ ಮಾಜಿ ಆಟಗಾರ ಗೌತಮ್ ಗಂಭೀರ್ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ನೀಡಿದ್ದ 217 ರನ್ಗಳ ಬೃಹತ್ ಮೊತ್ತವನ್ನ ಬೆನ್ನಟ್ಟಿದ ಚೆನ್ನೈ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 200 ರನ್ಗಳಷ್ಟೇ ಗಳಿಸಲು ಶಕ್ತವಾಯಿತು. ಪಂದ್ಯದ ಕುರಿತು ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ನೀಡಿದ ಗಂಭೀರ್, 217 ರನ್ ಬೆನ್ನಟ್ಟುವ ವೇಳೆ ಧೋನಿ 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ನಡೆಸೋದ, ಆತನ ನಿರ್ಧಾರ ನನಗೆ ಅಚ್ಚರಿ ತಂದಿತ್ತು. ಇದು ನಾಯಕತ್ವ ಎನಿಸಿಕೊಳ್ಳೋದಿಲ್ಲ. ಸೋಲಂಡರ್ ಹೂ ಕನಿಷ್ಠ ಮುಂದೆ ನಿಂತು ಮುನ್ನಡೆಸಬೇಕಿತ್ತು. ಫಾಫ್ ಡ್ಯುಪ್ಲೆಸ್ ಮಾತ್ರ ಏಕಾಂಗಿ ಹೋರಾಟ ನಡೆಸಿದ್ರು ಎಂದು ಗಂಭೀರ್ ಹೇಳಿದ್ದಾರೆ. ಅಂತಿಮ ಓವರ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಸಿಡಿಸೋದು ಮುಖ್ಯ ಅಲ್ಲ, ಅದು ಕೇವಲ ವೈಯಕ್ತಿಕ ರನ್ ಗಳಿಕೆ ಅಷ್ಟೇ. ಧೋನಿ ಸ್ಥಾನದಲ್ಲಿ ಬೇರೆ ಯಾವುದೇ ತಂಡದ ನಾಯಕ ಸ್ಲೋ ಬ್ಯಾಟಿಂಗ್ ಮಾಡಿದ್ರೆ ಭಾರಿ ಚರ್ಚೆಗೆ ಕಾರಣ ಆಗ್ತಿತ್ತು. ಋತುರಾಜ್, ಕರ್ರನ್, ಜಾಧವ್, ಫಾಫ್ ಡ್ಯುಪ್ಲೆಸಿಸ್, ವಿಜಯ್, ಈ ಎಲ್ಲ ಆಟಗಾರರು ಧೋನಿಗಿಂತ ಉತ್ತಮ ಎಂದು ಅಂಗೀಕರಿಸಿದಂತಿದೆ. ಚೆನ್ನೈ ಇನ್ನಿಂಗ್ಸ್ನ 6ನೇ ಓವರ್ ವೇಳೆಗೆ ಅವರು ಪಂದ್ಯವನ್ನು ಸಂಪೂರ್ಣವಾಗಿ ಕೈಬಿಟ್ಟಂತೆ ಕಾಣ್ತಿತ್ತು. ಧೋನಿ ಅಂತಿಮ ಎಸೆತದವರೆಗೂ ಬ್ಯಾಟಿಂಗ್ ಲಯ ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ರು. ಮುಂದಿನ ಪಂದ್ಯಗಳಲ್ಲಾದರೂ ಮುಂದೆ ನಿಂತು ತಂಡವನ್ನು ಮುನ್ನಡೆಸಲು ಪ್ರಯತ್ನಿಸಬೇಕಿದೆ, ಆಗ ತಂಡಕ್ಕೆ ಸ್ಫೂರ್ತಿಯಾದರೂ ಲಭಿಸುತ್ತೆ ಎಂದು ಗಂಭೀರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪಂದ್ಯದ ಸೋಲಿನ ಬಳಿಕ 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದ ಕುರಿತು ಪ್ರತಿಕ್ರಿಯೆ ನೀಡಿದ ಧೋನಿ, ಸರಿಸುಮಾರು 1.5 ವರ್ಷದ ಬಳಿಕ ಕ್ರಿಕೆಟ್ ಆಡ್ತಾ ಇದ್ದೇವೆ, 14 ದಿನಗಳ ಕ್ವಾರಂಟೈನ್ ಕೂಡ ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ. ಕರ್ರನ್ಗೆ ಅವಕಾಶ ನೀಡಿ ಹೊಸ ಪ್ರಯೋಗ ಮಾಡುವ ಚಿಂತನೆ ಇತ್ತು, ಆದರೆ ಅದು ಯಶಸ್ವಿಯಾಗಲಿಲ್ಲ ಎಂದು ಧೋನಿ ಸ್ಪಷ್ಟಪಡಿಸಿದ್ರು. ಪಂದ್ಯದಲ್ಲಿ ಧೋನಿ 17 ಎಸೆತಗಳಲ್ಲಿ 3 ಸಿಕ್ಸರ್ಗಳೊಂದಿಗೆ 29 ರನ್ ಗಳಿಸಿದ್ರು. ಅಂತಿಮ ಓವರ್ ವೇಳೆಗೆ 6 ಎಸೆತಗಳಲ್ಲಿ 38 ರನ್ ಬೇಕಾಗಿತ್ತು. ಪಂದ್ಯದ ಬಳಿಕ ಹಲವು ಕ್ರಿಕೆಟ್ ವಿಶ್ಲೇಷಕರು ಸ್ಯಾಮ್ ಕರ್ರನ್ ಮುನ್ನವೇ ಧೋನಿ ಬ್ಯಾಟಿಂಗ್ ಮಾಡಬೇಕಿತ್ತು ಎಂದು ಅಭಿಪ್ರಾಯಪಟ್ಟಿದ್ರು.